ಜೆ ಡಿ ಇಂದ ಶ್ರೀನಿವಾಸ್ ಅವರು ಎರಡು ಸಾವಿರದ ಎಂಟರಲ್ಲಿ ಅಂಬರೀಷ್ ಅವರು ಕಾಂಗ್ರೆಸ್ಸಿಂದ ಎರಡು ಸಾವಿರದ ಹದಿಮೂರಲ್ಲಿ ನಂತರ ಮತ್ತೆ ಜೆ ಡಿ ಇಂದ ಶ್ರೀನಿವಾಸ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದು ಎಮ್ ಎಲ್ ಎ ಆಗಿದ್ದಾರೆ ಜೆ ಡಿ ಎಸ್ಸಿಂದ ಆದರೆ ಈ ಬಾರಿ ಯಾರಿಗೆ ಟಿಕೆಟ್ ಆಗ್ಬೋದು ಜೆ ಡಿ ಎಸ್ ಅಲ್ಲಿ ಸಾಕಷ್ಟು ಫೈಟ್ ಇದೆ ವಿಜಯಾನಂದ ಇದ್ದಾರೆ ಯೋಗೇಶ್ ರಾಮಚಂದ್ರ ಇದ್ದಾರೆ ಹಾಗೆ ರೈತ ಸಂಘದಿಂದ ಮಧುಚಂದನ್ ಇದ್ದಾರೆ ಇನ್ನು ಕಳೆದ ಬಾರಿ ಸೋತಿದ್ರು ಕಾಂಗ್ರೆಸ್ನಲ್ಲಿ ಗಣಿಗ ಅವರು ನಲವತ್ತೇಳು ಸಾವಿರ ಓಟ್ ತಗೊಂಡಿದ್ರು ಸೋತಿದ್ರು ಕೂಡ ಆದರೂ ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತಾ ಅಲ್ಲೂ ಕಾಂಪಿಟೇಷನ್ನು ಡಾಕ್ಟರ್ ಕೃಷ್ಣ ಶಿವಪ್ಪ ಆತ್ಮನಂದ ಹೆಸರಿದೆ ಹಾಗೆ ಬಿ ಜೆ ಪಿಯಲ್ಲಿ ಚಂದಗಾರ್ ಶಿವಣ್ಣ ಉಮೇಶ್ ಅಶೋಕ್ ಜಯರಾಮ್ ವಿಜಯ್ ಕೂಡ ಬರ್ತಾ ಇದೆ ಮಂಡ್ಯದಲ್ಲಿ ಎಂ ಎಲ್ ಎ ಆಗ್ಬೇಕು ಅಂತ ಒಂದ್ ಹದ್ನೈದ್ ಜನ ನಿಂತವ್ರೆ ಹದ್ಮೂರ್ ಜನ ಕಾಂಗ್ರೆಸ್ ಇಂದನೇ ಅಪ್ಲಿಕೇಶನ್ ಹಾಕವ್ರೆ ಜೆಡಿಎಸ್ ಇಂದ ಮೂರ್ ಜನ ಪ್ರಭಾವಿಗಳಿದ್ದಾರೆ ಬಿಜೆಪಿಯಿಂದ ಕೆಲವರು ಹೇಳಕಂಡು ಕೆಲವರು ಹೇಳ್ಕೊಳಕಾಗಿದೆ ಸುಮ್ನಿದ್ದಾರೆ ಈ ಸನ್ನಿವೇಶ ಮಂಡ್ಯ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಬಹಳ ರಣರೋಚಕ

ಕಡೆ ಎರಡ್ ಮೂರ್ ದಿನದಲ್ಲಿ ಕೈ ಎತ್ಪಟು ಅಂತ ಒಂದ್ ಚೆನ್ನ ಮಾತು ಹಾಗಾಗಿ ಸಾಲಾಗ ನಿಂತ್ಕೊಂಡವ್ರೆಲ್ಲ ಹಿಡ್ಕೊಂಡ್ ತೈಲಿಲ್ ನನ್ನ ಹತ್ರ ಒಂದ್ ಇಪ್ಪತ್ ಕೋಟಿ ನಾನ್ ಮಾಡ್ತೀನಿ ಮಾಡ್ತೀನಿ ಅಣ್ಣ ಅಂತ ಡಿ ಕೆ ಹತ್ರ ಸಿದ್ದರಾಮಯ್ಯ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಕೆಲವು ಒಳ್ಳೆಯವರು ಎಂ ಎಸ್ ಆತ್ಮಾನಂದ್ ಅವರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಎಂ ಎಸ್ ಆತ್ಮಾನಂದ್ ಅವರು ಹಾಕಿದ್ದಾರೆ ಉಮ್ರಹಳ್ಳಿ ಶಿವಪ್ಪ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಹದ್ಮೂರ್ ಜನ ಸಿದ್ಧಾರೂಢ ಸತೀಶ್ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಬಹಳಷ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಅಪ್ಲಿಕೇಶನ್ ಟಿಕೆಟ್ ಕರ್ಜಿ ಎರಡು ಲಕ್ಷ ಡೇಡಿ ಬರೋ ಸೌಂಡ್ ಆಗ್ಲಿ ಅಲ್ಲಿವರೆಗೂ ಅನೌನ್ಸ್ ಮಾಡೋರ್ಗು ಹೇಳ್ಕೊಂಡು ಹೌದು ನಡೀಲಿ ಅಂತ ಹಾಕಿದ್ದಾರೆ ಬಟ್ ಗಣಿಗ ರವಿಕುಮಾರ್ ಡಾಕ್ಟರ್ ಕೃಷ್ಣ ಮತ್ತೆ ಶಿವಪ್ಪ ಮತ್ತೆ ಆತ್ಮಾನಂದ ಅವರ ಈ ನಾಲ್ವರ ನಡುವೆ ಪೈಪೋಟಿ ಆತ್ಮಾನಂದ ಅವರು ಹೇಗೆ ಅಂದ್ರೆ ಇವರು ಯಾವ್ದು ಸಹಸಾಸ ಬಡ ಕೊಟ್ಬಿಡೋಣ ಅಂತ ಅಥರದ್ದು ಏನಿಲ್ಲ ಟ್ರೆಂಡು ಎಸ್ ಎಂ ಕೃಷ್ಣ ಅವರ ಕಾಲದ ರಾಜಕಾರಣದಲ್ಲಿ ಹೌದು ಏ ಕೊಡ್ರಿ ಅವ್ರ ಶೋಷಣ ಪಕ್ಷಕ್ಕಿದ್ದಾರೆ ಮಾಡಿದ್ದಾರೆ ಅಂತ ಈ ಸರಿ ಕೆಪಿಸಿಸಿ ಅಧ್ಯಕ್ಷ ಒಂದೇ ಮಾತು ಹೇಳೋದು ದುಡ್ಡಿದೆಯೇನ್ರಪ್ಪ ದುಡ್ಡಿದ್ರೆ ಮಾತ್ರ ಕೆ ಶಿವಕುಮಾರ್ ಒಂದೇ ಸಿದ್ಧಾಂತ ಹಣ ಇದ್ಯಾ ಖರ್ಚು ಮಾಡಕ್ಕೆ ಬನ್ನಿ ಸುಮ್ನೆ ಬಂದು ನಾನು ಕ್ಲೀನ್ ಕೃಷ್ಣಪ್ಪ ನಾನು ಪಕ್ಷ ದುಡ್ದಿದೀನಿ ಅವೆಲ್ಲ ಕತೆ ಹೇಳಕ್ ಹೋಗಬೇಡಿ ದುಡ್ದಿರೋ ತಂದು ಏನಾರ ಹಣ ತಂದು ಜೋರಾಗ ಹಾಕ್ತಿರ ಕಾಡಕ್ಕೆ ಬನ್ನಿ ಅಂದ್ರೆ ಹೋಗಿ ಅಂತ ನೇರವಾಗಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೌದು ಚುನಾವಣೆ ಹಣ ಬೇಕೇ ಬೇಕು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ನೋ ಚೇಂಜಸ್ ಇಲ್ಲಿ ಗಣಿಗ ರವಿಕುಮಾರ್ ಡಾಕ್ಟರ್ ಡಾಕ್ಟರ್ ಕೃಷ್ಣ ಹತ್ರ ಬೇಕಾದ ಹಣ ಇದೆ ಬಟ್ ಜನಗಳನ್ನ ಡೈಲಿ ಟಚ್ ಮಾಡಿ ಡಾಕ್ಟರ್ ಆಗಿ ಆತ್ಮೀಯತೆ ಇದೆ ಜನಸೇವಕನಾಗಿ ಆತ್ಮೀಯತೆ ಬರಬೇಕಲ್ಲ ಆ ಮಟ್ಟಿಗೆ ಇಲ್ಲ ಮಾಡ್ಕೋಬೇಕು ಪ್ರಿಪೇರ್ ಆಗ್ತಾರೆ ಗಡಿಗಾರ ರವಿಕುಮಾರ್ ಡಾಕ್ಟರ್ ಕೃಷ್ಣ ಮತ್ತೆ ಉಂಬ್ರಹಳ್ಳಿ ಶಿವಪ್ಪ ಹಾಗೆ ಆತ್ಮಾನಂದ ಇವರ ನಡುವೆ ನಡೀತಾ ಇದೆ ಯಾರ ಯಾರಿಗಾಗತ್ತೆ ನೋಡಬೇಕು ಅಂಡ್ ಜೆಡಿಎಸ್ ಇಂದ ನಿಖಿಲ್ ಮೂರು ಜನಕ್ಕೆ ಹಿಂಗೆ ಎಂ ಶ್ರೀನಿವಾಸ ರೋಳಿಯ ಜಿಲ್ಲಾ ಪಂಚಾಯತ್ ಮೆಂಬರ್ ನಮ್ಮ ಪ್ರಗತಿ ಇವ್ರನ್ನ ಯೋಗೇಶ್ ಅವ್ರನ್ನ ಹಿಂಗೆ ಇಡಿಸಿ ನಮ್ಮ ಕೆಎಂಎಫ್ ಅಧ್ಯಕ್ಷ ರಾಮಚಂದ್ರ ಅವ್ರನ್ನ ಹಿಂಗಿಡ್ಸಿ ವಿಜಯಾನಂದ ಅವ್ರ ಹೆಂಗಿಡ್ಸಿ ಒಗ್ಗಟ್ಟಾಗಿ ಇದ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ನಿಖಿಲ್ ಅಕಾಡಕ್ಕೆ ಹೌದು ಅಲ್ಲೇನು ರಾಮಚಂದ್ರ ಬಹಳ ಹಿಂದಿನಿಂದ ದೀರ್ಘಕಾಲದ ರಾಜಕಾರಣಿ ಅಲ್ಲ ಬಟ್ ಸಮಾಜ ಸೇವಕ ಯೋಗೇಶ್ ಜಿಲ್ಲಾ ಪಂಚಾಯತ್ ಮೆಂಬರ್ ಜೆ ಡಿ ಎಸ್ ಅಲ್ಲಿ ಆಗಿದವರು ಎಂ ಶ್ರೀನಿವಾಸ್ ಅವರು ಅಳಿಯ ಹೌದು ನಾವು ಅವ್ರ ಅನ್ಕೆರೆ ಭಾಗ ಭಾಗದಲ್ಲಿ ತನ್ನದೇ ಆದಂತಹ ಹೋಲ್ಡ್ ಇದೆ ಎಂ ಶ್ರೀನಿವಾಸ್ ತಮ್ಮದೇ ಆದಂತ ಒಂದು ಬೆಂಬಲಿಗೆ ಪಡೆ ಇದೆ ಯೋಗೇಶ್ ಇಷ್ಟೇ ಟಿಕೆಟ್ ಬೇಕು ಕುಡಿ ವಿಜಯಾನಂದ ದೌಲತ್ ದೌವಲತಲ ಟಿಕೆಟ್ ಕೇಳಲ್ಲ ಯಾರು ಇಲ್ಲಿ ದರ್ಪ ಮಾಡಿ ಸರ್ ಯಾರು ಕೇಳ್ತಾ ಇಲ್ಲ ವಿಜಯಾನಂದ್ ಟಿಕೆಟ್ ಬಿಕಾಸ್ ಆಫ್ ಶಂಕರೇಗೌಡರು ಮೊಮ್ಮಗ ಟ್ರಸ್ಟ್ ಅಧ್ಯಕ್ಷ ಸೌಮ್ಯ ಸ್ವಭಾವದವರು ಜನಗಳಿಗೆ ಎಲ್ರಿಗೂ ಗೊತ್ತು ಮತ್ತೆ ಹೊಸ ಮುಖ ಪರಿಚಯ ಮಾಡೋ ಅವಶ್ಯಕತೆ ಏನಿಲ್ಲ ವಿಜಯಾನಂದ ಅವ್ರಿಗೆ ಹಣ ಅಂದ್ರೂ ಹಣ ಕೊಟ್ಟು ಚುನಾವಣೆ ಮಾಡ್ತೀನಿ ಅಂತ ಜೆಡಿಎಸ್ ಕುಮಾರ್ ಒಂದಷ್ಟು ಹೇಳಿದ್ದಾರೆ ಅಂತ ಕೇಳಿದೀನಿ ಇವೆಲ್ವೂ ಇದೆ ಜೆಡಿಎಸ್ ಟಿಕೆಟ್ ಡಿಸ್ ಸದ್ಯಕ್ಕೆ ಫೈನಲ್ ಇಲ್ಲ ಬಟ್ ಒಂದ್ ಹೆಜ್ಜೆ ವಿಜಯಾನಂದ ಟಿಕೆಟ್ ವಿಚಾರದ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಎಲ್ಲರೂ ಸಜ್ಜನರೇ ಅಂದ್ರೆ ಅಲ್ಲಿ ಜನಗಳ ಜೊತೆ ಅತಿ ಹೆಚ್ಚು ಇದ್ ರಾಜಕೀಯ ಮಾಡಕ್ಕೆ ವಿಜಯಾನಂದ ರಾಮಚಂದ್ರ ಅಂತ ಅನ್ಕೋತಾರೆ ಬಟ್ ಜೆ ಡಿ ಎಸ್ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ನೋಡ್ಬೇಕು ಅಟ್ ಲೀಸ್ಟ್ ಪಂಚರತ್ನ ಬಂದಾಗ ಅನೌನ್ಸ್ ಮಾಡ್ತಾರೆ ನೋಡ್ತೀವಿ ಒಟ್ಟಾಗಿ ನವೆಂಬರ್ ಒಂದಕ್ಕೆ ಮಾಡ್ತೀವಿ ಇದ್ರು ಮಾಡ್ಲಿಲ್ಲ ಪಂಚರತ್ನ ಏನಿದೆ ನಡೀತಾ ಇದೆ ನೋಡ್ಬೇಕು ಕುಮಾರಸ್ವಾಮಿ ಅವರು ಸಂದರ್ಶನ ಒಂದು ಅವಕಾಶ ಸಿಕ್ಕೈತೆ ನೋಡ್ತೀನಿ ಸಿಕ್ತಾ ಕೇಳ್ತೀನಿ ಯಾವಾಗ ಮಾಡ್ತೀರಿ ಕುಮಾರ್ ಅಂತ ಅದೊಂದು ಆಮೇಲೆ ನಮ್ಗೆ ಹೇಳ್ಬೇಕಲ್ಲ ಇಲ್ಲಿ ಅಂಡ್ ಬಿಜೆಪಿ ಅಶೋಕ್ ಜೈರಾಮ್ ಅವರು ಬಂದ್ರು ಕಾಳಪ ಈ ಕ್ಯಾಂಡಿಡೇಟ್ ನಮ್ಗೆ ವರ್ಕೌಟ್ ಆಗತ್ತೆ ಇಲ್ಲಿ ಅಂತ ಬಟ್ ಈಗ ಅವರು ಬೇರೆ ಕ್ಯಾಂಡಿಡೇಟ್ ಅನ್ನು ಹುಡುಕ್ತಾ ಇದಾರೆ ಬಿಜೆಪಿ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರಗಳನ್ನೇ ಜನಗಳಿಗೆ ಹೇಳ್ತಾರೆ ಹೌದು ಚಂದ್ಗಾಲ್ ಶಿವಣ್ಣ ಮತ್ತೆ ಈಗ ಮುಂಚೂಣಿಗೆ ಬಂದಿದ್ದಾರೆ ಇಲ್ಲಿ ವಿಜಯ್ ಕಿರ್ಗಂದೂರ್ ಕಡೆಗಳಲ್ಲಿ ಆಟಕ್ಕೆ ಬರಬಹುದು ಚರ್ಚೆ ಇದೆ ಅಶ್ವಥ್ ಏನೋ ಮಾಡರಪ್ಪ ಅಂತ ಕರ್ಕ ಬರಬಹುದು ಇಲ್ಲಿ ಜಿಲ್ಲಾಧ್ಯಕ್ಷ ಉಮೇಶ್ ಸಿ ಬ್ಯಾಂಕ್ ಅಧ್ಯಕ್ಷ ಉಮೇಶ್ ಕೂಡ ಚರ್ಚೆ ಇದೆ ಉಮೇಶ್ ಚಂದ್ಗಾಲ್ ಶಿವಣ್ಣ ಅಶೋಕ್ ಜೈರಾಮ್ ವಿಜಯ್ ಕಿರ್ಗಂದೂರ್ ಇವರಲ್ಲಿ ಯಾರಿಗಾರ ಒಬ್ರಿಗೆ ಟಿಕೆಟ್ ಕೊಟ್ಟು ಚುನಾವಣೆಯನ್ನು ಮಾಡ್ತಾರೆ ಬಿಜೆಪಿ ಅವರು ಇಲ್ಲಿ ತ್ರಿಕೋನ ಸ್ಪರ್ಧೆ ಸ್ಪರ್ಧೆ ಇದೆ ಪಾರ್ಟಿ ವೈಸ್ ಟಿಕೆಟ್ ಸಿಗದೆ ಹೋದ್ರೆ ಯೋಗೇಶ್ ಶ್ರೀನಿವಾಸ್ ಅಳಿಯ ಎಮ್ ಎ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡವ್ರು ಅವರು ಹೌದು ಸ್ಪರ್ಧೆ ಮಾಡ್ಬೋದು ಅವರು ಹಿಂಗಿದೆ ಮಂಡ್ಯ ಕಳೆದ ತಿಂಗಳು ಕಾಂಗ್ರೆಸ್ ಕೆ ಇದಿತ್ತು ನಾವು ಸರ್ವೆ ಆದ್ಮೇಲೆ ಜೆಡಿಎಸ್ ನ ಮೂವರ್ನು ಕೈ ಜೋಡಿಸಿದ್ರು ನಿಖಿಲ್ ಮೂರು ದಿನಕ್ಕೆ ಹೌದು ಸರ್ವೆ ಆದ್ಮೇಲೆ ಹೌದು ಈ ಕ್ಷಣಕ್ಕೆ ಕಾಂಗ್ರೆಸ್ ಅಲ್ಲಿ ಹದಿಮೂರು ಜನ ಆಕಾಂಕ್ಷಿಗಳು ಇರುವ ಕಾರಣ ಯಾರು ಏನು ಅಂತ ಗೊತ್ತಿಲ್ಲದ ಕಾರಣ ಬಿಜೆಪಿಯಲ್ಲೂ ಹೊಸ ಮುಖವನ್ನು ಹುಡುಕ್ತಿರುವ ಕಾರಣ ಜೆಡಿಎಸ್ ಅಲ್ಲಿ ಹೆಂಗೆ ಅಂತಂದ್ರೆ ಏನೋ ಎಸ್ ವಿಜಯಾನಂದನು ರಾಮಚಂದ್ರ ಅವರು ಯೋಗೇಶ್ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾರೆ ಈ ಕ್ಷಣಕ್ಕೆ ಈ ನಮ್ಮ ಕರ್ನಾಟಕ ಟಿವಿ ಮೆಗಾ ಜೆ ಡಿ ಜೆಡಿಎಸ್ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫಿಲ್ಫುಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವು ಎಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡ್ರ್ ಕೊಟ್ಟುಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕೆಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ